ಜೊತೆಗೆ ಮಾತನಾಡೋದಕ್ಕೆ ಅನಿರುದ್ಧ್ ಅವರ ಜರ ಸರ್ ನಮಸ್ಕಾರ. ನಮಸ್ತೆ. ಈಗ ವಿಷ್ಣುವರ್ಧನ್ ಅವರ ಕುಟುಂಬಕ್ಕೂ ನೀವು ಆಪ್ತರಿದ್ದೀರಾ. ಅಳಿಯ ಎಸ್ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಅವರೀಗ ಇದ್ದಾರೆ. ಅನಿರುದ್ಧ್ ಅವರೀಗ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಭಿಮಾನ್ ಸ್ಟುಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲ ಇದೆ. ಮುಂದಿನ ದಿನಗಳಲ್ಲಿ ಈಗ ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ಒಂದು ನಿರ್ಧಾರ ಕಂಠೀರವ ಸ್ಟುಡಿಯೋದಲ್ಲಿಯೇ ಮೂವರು ದಿಗ್ಗಜರ ಸ್ಮಾರಕ ನಿರ್ಮಾಣ ಮಾಡಿದ್ರೆ ಅದಕ್ಕೆ ನಿಮ್ಮ ಸಮ್ಮತಿ ಇರುತ್ತಾ? ನಿಮ್ಮ ವಿಚಾರ ಯಾವ ರೀತಿಯಾಗಿದೆ ಕುಟುಂಬದ ವರ್ಗದ? ಮೊದಲನೇದಾಗಿ ಸರ್, ಇದು ಅಧಿಕೃತವಾಗಿ ಅಮ್ಮ ಮಾತಾಡಬೇಕು ಒಂದು, ಆದ್ರೂ ನೀವು ನನ್ನ ಕೇಳಿದಿರಾ, ಕುಟುಂಬದ ಸದಸ್ಯನಾಗಿ ನಾನು ಹೇಳ್ತೀನಿ ಏನು ಅಂತಂದ್ರೆ, ಈಗ ಐದು ಜಾಗಗಳನ್ನ ಸರ್ಕಾರ ತೋರಿಸಿದೆ ಸರ್ ನಮಗೆ. ಐದು ಜಾಗಗಳಲ್ಲಿ ಸರ್ಕಾರನೇ ಹೇಳಿದೆ ನಮ್ಗೆ ನಾವು ಮಾಡ್ಕೊಡ್ತೀವಿ ಅಂತ ಇದ್ರ ಹಿಂದೆ. ಈಗ ಮೈಸೂರದು ಏನು ಜಾಗ 5 ಎಕರೆ ನಮಗ್ ಕೊಟ್ಟಿದ್ದಾರೆ, ಆದರೆ ಹಿಂದೆನೂ 2.5 ವರ್ಷದ ಪರಿಶ್ರಮ ಇದೆ ನಮ್ದು, ಅದು ವಾಸ್ತುಶಿಲ್ಪಿಗಳದ್ದು. ನಾವು ಒಂದು ಸ್ಪರ್ಧೆ ಆಯೋಜಿಸಿ ಅದರಲ್ಲಿ ಆಯ್ಕೆ ಆಗಿರೋ ವಾಸ್ತುಶಿಲ್ಪಿಗಳು ಅದರ ಎಲ್ಲಾ ಯೋಜನೆಯ ಒಂದು ಒಂದು ಪ್ಲಾನ್ ಆಗಿರ್ಬೋದು, ಎಲಿವೇಷನ್ ಆಗಿರ್ಬೋದು, ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಎಲ್ಲ ಅದನ್ನ ರೆಡಿ ಮಾಡಿಕೊಂಡು ಒಂದು ಅಲ್ಲಿ ಬೋರ್ವೆಲ್ ತೆಗೆದಿದ್ದೀವಿ ನಾವು. ಈಗ ರೈತರು ಬಂದು ಅದನ್ನ ಕೋರ್ಟಿಗೆ ಹಾಕಿದ್ರೆ, ಅದನ್ನ ಕ್ಲಿಯರ್ ಮಾಡಿಸಿದ್ರೆ ಅಲ್ಲಿ ಕೆಲಸ ಶುಭ. ಪದೇ ಪದೇ ಬಂದು ಈ ಜಾಗ ಬೇಡ, ಇನ್ನೊಂದ್ ಜಾಗ, ಇನ್ನೊಂದ್ ಜಾಗ ಬೇಡ, ಮಗದೊಂದ್ ಜಾಗ, ಇದು ತೋರಿಸೋದಿದೆ ನೋಡಿ, ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳೋದಿದೆ ನೋಡಿ, ಇದು ಹುಡುಗಾಟ ಆಗ್ತಿದೆ. ಈ ಎಲ್ಲಾ ಜಾಗಗಳು ನಾವು ತೋರಿಸಿದ ಜಾಗಗಳಲ್ಲ, ಈ ಎಲ್ಲಾ ಜಾಗಗಳು ಸರ್ಕಾರನೇ ತೋರಿಸಿದ್ದು. ಎಲ್ಲಾ ಜಾಗಗಳ ಮೇಲೆ ಸ್ಮಾರಕ ಕಟ್ತೀವಿ ಅಂತ ಸರ್ಕಾರನೇ ಆಶ್ವಾಸನೆ ಕೊಟ್ಟಿತ್ತು. ಈಗ ಇನ್ನೊಂದ್ ಜಾಗ ಹೇಳ್ತಿದ್ದಾರೆ ಅಂತಂದ್ರೆ ನಾವ್ ಏನ್ ನಂಬೋಣ ಇದಕ್ಕೆ? ಇದು ಹುಡುಗಾಟ ಆಡೋದು ಬೇಡ. ಇಲ್ಲ, ಇತ್ತೀಚೆಗೆ ಭಾರತಿ ವಿಷ್ಣುವರ್ಧನ್ ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ರು, ಮನವಿಯನ್ನ ಮಾಡ್ಕೊಂಡು ಬಂದಿದ್ರು, ಅದಕ್ಕೆ ಎಲ್ಲ ಒಂದ್ ಕಡೆಗೆ ಈ ಒಂದು ತೀರ್ಮಾನಕ್ಕೆ ಏನಾದ್ರು ರಾಜ್ಯ ಸರ್ಕಾರ ಬರಬಹುದಾ ಅತಿ ಶೀಘ್ರದಲ್ಲಿ ಅಂತ? ಸರ್, ಇದು ನಾವು 5ನೇ CM ಅವ್ರನ್ನ 5ನೇ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡ್ತಿರೋದು ಒಂದು. ಎರಡನೇದಾಗಿ, ಹೋದ ಬಾರಿ ನಾನು ಅಮ್ಮ ಅಲ್ಲಿ ಹೋದಾಗ 4 ಗಂಟೆಗಳ ಕಾಲ ನಾವು ಅಲ್ಲಿ ಕಾದಿದೀವಿ ಕಚೇರಿಯಲ್ಲಿ, ಸಿಎಂ ಅವರು ನಮಗ್ ಭೇಟಿನೇ ಮಾಡಿಲ್ಲ. ನಾನು ಕಂಟಿನ್ಯೂಸ್ ಆಗಿ ಅವರ ಸೆಕ್ರೆಟರಿ ಹತ್ರ ಮಾತಾಡ್ತಾ ಇದೀನಿ, ದಯವಿಟ್ಟು ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ನಮಗೆ ಅಂತ. ನಮಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ಆಯ್ತಾ. ಈ ತರದ ಉಡಾಫೆಗಳದ್ದು ಮಾತುಗಳಾದ್ರೆ ನಮ್ಗೆ ಯಾವಾಗ ಆಗತ್ತೆ ಸ್ಮಾರಕ? ಇನ್ನೊಂದ್ ಒಂದ್ ವರ್ಷ ಆದ್ರೆ 10 ವರ್ಷ ಆಗತ್ತೆ. 10 ವರ್ಷ ಆದ್ಮೇಲೆ ನಾವ್ ಇದನ್ನ ಬಿಟ್ಟೇ ಬಿಡ್ತೀವಿ, ನಮಗ್ ಬೇಡವೇ ಬೇಡ, ಮನೆಯಲ್ಲಿ ಪಟ ಇದೆ, ನಾವು ಡೈಲಿ ಅದಕ್ಕೆ ನಮಸ್ಕಾರ ಮಾಡ್ತೀವಿ, ಅವ್ರು ನಮ್ಮ ಹೃದಯದಲ್ಲೇ ಇದಾರೆ, ಸಾಕು. ಇದು ಹುಡುಗಾಟ ಆಡ್ಕೊಂಡು ಈ ತರದ್ದು ನಮ್ಮ ಮನಸ್ ನಮ್ಮನ್ನ ದುಃಖ ಪಡಿಸ್ತಾ ಇರೋದಿದೆ ನೋಡಿ, ಸಾಕಾಗಿದೆ. ಇದು ಮಾನ ಮರ್ಯಾದೆ ಗೌರವ ಅವ್ರು ಏನಾದ್ರೂ ಇದ್ರೆ ದಯವಿಟ್ಟು ಮಾರ್ಕೊಡ್ಬೇಕು ಇದನ್ನ. ಆಶ್ವಾಸನೆ ಕೊಟ್ಟಿತ್ತು ಇದಕ್ಕೆ. ಒಂದ್ವೇಳೆ ಅವ್ರು ನಿರ್ಧಾರ ಮಾಡಿದ್ರೆ ಇಲ್ಲೇ ಮಾಡ್ಬೇಕು ಅಂತ ನೀವು ಸ್ವಾಗತ ಮಾಡ್ತೀರಾ ಈ ನಿರ್ಧಾರಕ್ಕೆ? ಇಲ್ಲ ಇಲ್ಲ, ನಾವು ಕುಟುಂಬದವ್ರು ಬರದೇ ಇಲ್ಲ ಅಲ್ಲಿ. ಎಲ್ಲಿಗೆ ಏನೇನು ಹುಡುಗಾಟಗಳು ಆಡ್ತಿದ್ದೀರಾ ಅವರು? ಆಮೇಲೆ ಯಾವತ್ತು ಅಪ್ಪ ಅವ್ರದ್ದು ಒಂದು ವಿಶೇಷ ಸ್ಥಾನ ಇದೆ. ಆಕ್ಚುಲಿ ರಾಜ್ಕುಮಾರ್ ಸರ್ ಆಗಿರಬಹುದು, ಅಮರೀಶ್ ಅಂಕಲ್ ಆಗಿರಬಹುದು, ಅಪ್ಪ ಅವ್ರ ಆಗಿರ್ಬೋದು. ಸರ್, ಕಂಠೀರವ ಸ್ಟುಡಿಯೋಗೆ ಒಂದ್ ವೇಳೆ ಶಿಫ್ಟ್ ಮಾಡೋದು, ಅಲ್ಲೇ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರೆ ಅದನ್ನ ಸ್ವಾಗತ ಮಾಡ್ತೀರಾ ಅಂತ? ಇಲ್ಲ, ಖಂಡಿತ ಮಾಡಲ್ಲ, ಖಂಡಿತ ಮಾಡಲ್ಲ, ನಾವು ಅಲ್ಲಿ ಹೋಗೋದೇ ಇಲ್ಲ. ಯಾಕೆ ಅಂತ ಕೇಳ್ಬೋದಾ? ನಾನು ಹೇಳದ್ನಲ್ಲ ಸರ್, 5 ಜಾಗಗಳನ್ನ ತೋರಿಸಿದ್ದಾರೆ, 5 ಜಾಗಗಳಲ್ಲಿ ಅವರೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ಮಾರಕನ, ಅದನ್ನ ಫಸ್ಟ್ ಮಾಡ್ಕೊಡಿ. ಈಗ 5ನೇ ಜಾಗ, ಅದಕ್ಕೆ 2.5 ವರ್ಷದ ನಮ್ದು ಶ್ರಮ ಇದೆ. ಇನ್ನು ಅದು ರೈತರ ಜೊತೆ ಎಲ್ಲ ಮಾತಾಡ್ಬಿಟ್ಟು ಅದನ್ನ ಕ್ಲಿಯರ್ ಮಾಡಿಸಿ ಅಲ್ಲಿ ಶುರು ಮಾಡಿಸಿ ಕೆಲಸನ. ಈಗ ಇನ್ನೊಂದು ಜಾಗ ತೋರಿಸ್ಬಿಟ್ಟು ಅಲ್ಲಿ ಮಾಡ್ಕೊಡ್ತೀವಿ ಅಂತಂದ್ರೆ ಏನ್ರಿ ಅರ್ಥ? ಓಕೆ. ಆಮೇಲೆ ಅಪ್ಪ ಅವ್ರದ್ದು ಅವ್ರದೇ ಆದಂತ ಒಂದು ವಿಶೇಷ ಜಾಗ ಇದೆ, ಅವ್ರಿಗೊಂದು ವಿಶೇಷ ಸ್ಥಳ ಇದೆ ಕನ್ನಡಿಗರ ಮನಸ್ಸಲ್ಲಿ. ನೀವು ಗುಂಪಲ್ ಗೋವಿಂದ ಮಾಡಬೇಡಿ. ಅಮರೀಶ್ ಅಂಕಲ್ಗೂ ಅವ್ರದೇ ಒಂದು ವಿಶೇಷ ಸ್ಥಾನ ಇದೆ, ಅಲ್ಲೇ ಆಗ್ಬಿಟ್ರೆ ಅವ್ರಿಗೂ ಗೌರವ ಸಿಗಲ್ಲ, ಇವ್ರಿಗೂ ಗೌರವ ಸಿಗಲ್ಲ. ಓಕೆ. ಎಲ್ಲ ಒಂದೇ ಕಡೆ ಆದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನೇ ಒಂದು ಜಾಗದಲ್ಲಿ ಇಲ್ಲ, ಒಬ್ರು ಸಮುದ್ರದಲ್ಲಿ ಇದಾರೆ, ಒಬ್ರು ಮೌಂಟ್ ಎವರೆಸ್ಟ್ ಅಲ್ಲಿ ಇದಾರೆ. ಈಗ ಮತ್ತೆ ಓಕೆ ಅಂದ್ರೆ ಈಗ ನಿಮ್ಗೆ ಏನ್ ಮೊದಲೇನ್ ಸೂಚಿಸಿರುವಂತ ಸ್ಥಳ ಇದೆ ಅಲ್ಲೇ ಮಾಡ್ಬೇಕು ಅನ್ನೋದು ನಿಮ್ಮ? ಈಗ ನೋಡಿ, ನಮಗೆ ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ನಮ್ಗೆ ಹೇಳಿದ್ದಾರೆ ಇಲ್ಲಿ ಅಭಿಮಾನ ಆಗಲ್ಲ ಅಂತ, ಆದ್ರೂ ನಾವು ಅಭಿಮಾನದಲ್ಲೇ ಆಗ್ಬೇಕು ಅಂತ 6.5 ವರ್ಷ ಪ್ರಯತ್ನ ಪಟ್ಟಿದೀವಿ. ಓಕೆ. ಅದಾಗಲ್ಲ ಅಂತ ತೀರಾ ನಮಗ್ ಗೊತ್ತಾದ್ಮೇಲೆ ನಾವು ಮೈಸೂರಿಗೆ ಹೋಗಿದೀವಿ. ಓಕೆ. ಮೈಸೂರಲ್ಲಿ 2.5 ವರ್ಷದಿಂದ ನಮ್ಮ ಶ್ರಮ ಪಟ್ಟಿದೀವಿ ನಾವು, ಅದನ್ನ ರೈತರ ಜೊತೆಲಿ ಕೂತ್ಕೊಂಡು, ಅದು 24 ಗಂಟೆಗಳ ಕೆಲಸ ಅಲ್ಲ ಅದು. ಆಮೇಲೆ ಹೇಳ್ತೀನಿ ಕೇಳಿ. ಕೆಟ್ಟವ್ರಾಗೋದು ತುಂಬಾ ಈಸಿ ಜಗತ್ತಲ್ಲಿ, ತಾಳ್ಮೆಯಿಂದ ಸಜ್ಜನವಾಗಿರೋದೇ ಕಷ್ಟ.
ಅದನ್ನ ನಾವು ಮಾಡ್ತಾ ಇದೀವಿ. ದಯವಿಟ್ಟು ನಮ್ಮನ್ನ ಒಳ್ಳೆಯವರಾಗೆ ಇರಿಸೋದು ಜವಾಬ್ದಾರಿ ಸರ್ಕಾರದ್ದಾಗಿದೆ. ಓಕೆ, ಧನ್ಯವಾದ ಅನಿರುದ್ಧ ಅವರೇ, ಪ್ರಜಾ ಟಿವಿ ಜೊತೆಗೆ ಮಾತನಾಡಿದ್ರಿ.